ನಿಜಕ್ಕೂ ಬಿಜೆಪಿಯವರು ದೇಶಭಕ್ತರು ಮತ್ತು ಪ್ರಾಮಾಣಿಕರು ಆಗಿದ್ದರೆ ಅವರು ಹೇಳಬೇಕಾಗಿತ್ತು ನಮ್ಮ 36% ಬಿಜೆಪಿಯವರು ನಿಮಗೆ ವೋಟ್ ಹಾಕಿಲ್ಲ ಬಿಜೆಪಿಯ ಬೆಂಬಲಿತ ವ್ಯಕ್ತಿಗಳಿಗೆ ನೀವು ಯಾವುದೇ ಉಚಿತಗಳನ್ನು ಕೊಡಬೇಡಿ ಕಾಂಗ್ರೆಸ್ನ ವಿರುದ್ಧ ಅವರು ಹೋರಾಟಕ್ಕೆ ಇಳಿದಿರುವಂತದ್ದು ನಾಚಿಕೆಗೆಡೆ ನಮ್ಮ ಕೆಲಸ ಮತ್ತು ಮಾನ ಮರ್ಯಾದೆ ಇಲ್ಲದೆ ಇರುವಂತ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಈ 5 ಉಚಿತಗಳು ಬೇಕಾ ಬೇಡವಾ ಅನ್ನುವಂತ ಒಂದು ವಿಚಾರ ತುಂಬಾ ದೊಡ್ಡ ಚರ್ಚೆ ಆಗಿತ್ತು ಆ ಹಿನ್ನೆಲೆಯಲ್ಲಿ ಬಿಜೆಪಿ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಇಡಿ ದೇಶದ ಉದ್ದಗಲಕ್ಕೂ ಹೇಳ್ತಾನೆ ಇದ್ದಾರೆ ಏನು ಅಂತ ಹೇಳಿದ್ರೆ ಉಚಿತಗಳನ್ನು ಕೊಡುವುದರಿಂದ ದೇಶ ಅಧಃಪತನಕ್ಕೆ ಹೋಗುತ್ತೆ ಅಥವಾ ದಿವಾಳಿ ಆಗುತ್ತೆ ಪಾಕಿಸ್ತಾನ ಮತ್ತು ಶ್ರೀಲಂಕಾದಲ್ಲಿ ಏನೊಂದು ಆಹಾರಕ್ಕಾಗಿ ಬೀದಿ ಬೀದಿಗಳಲ್ಲಿ ಕಚ್ಚಾಡುವಂತ ಪರಿಸ್ಥಿತಿ ಇದೆ ಅಂತ ಪರಿಸ್ಥಿತಿಗೆ ಬರ್ತದೆ ಅದಕ್ಕೋಸ್ಕರ ಉಚಿತಗಳು ಸರಿಯಲ್ಲ ಈ ದೆಹಲಿಯಲ್ಲಿ ಮಾಡ್ತಾ ಇರುವಂತ ಕೇಜ್ರಿವಾಲ್ ಇರಬಹುದು ಅಥವಾ ಕರ್ನಾಟಕದ ಏನೊಂದು ಕಾಂಗ್ರೆಸ್ನ ಘೋಷಣೆಗಳು ಇರಬಹುದು ಅವೆಲ್ಲವೂ ಕೂಡ ಒಂದು ರೀತಿ ಈ ಒಂದು ಅವೈಜ್ಞಾನಿಕ ಇದು ತಪ್ಪು ಅನ್ನುವಂತದನ್ನ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಬಾರಿ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರವನ್ನ ಮಾಡಿದರು ಅದನ್ನ ಪ್ರಚಾರ ಅಂತಾನೂ ಹೇಳಬಹುದು ಅಪಪ್ರಚಾರ ಅಂತಾನೂ ಹೇಳಬಹುದು ಇರ್ಲಿ ಆದರೆ ಬರ್ತಾ ಬರ್ತಾ ಚುನಾವಣೆ ಸಮೀಪಿಸಿದ ಹಾಗೆ ಏನು ಮಾಧ್ಯಮಗಳು ಯಾವ ಒಂದು ಗೆಲುವು ಪಕ್ಷ ಯಾವ ಗೆಲುವು ಯಾವ ಪಕ್ಷ ಪಡೆಯಬಹುದು ಅನ್ನುವಂತ ಅಂಕಿ ಅಂಶಗಳನ್ನು ಕೊಡ್ತಾ ಇದ್ದ ಹಾಗೆ ಬಿಜೆಪಿ ಅವರು ಕೂಡ ಹೆದರಿದರು ಹೆದರಿದಷ್ಟೇ ಅಲ್ಲ ಯಾವ ಉಚಿತಗಳನ್ನು ಕೊಡುವುದರಿಂದ ಅಥವಾ ಜನತೆ ಪಡೆಯುವುದರಿಂದ ದೇಶ ದಿವಾಳಿ ಆಗುತ್ತೆ ಅಂತ ಹೇಳ್ತಾ ಇದ್ದರು ಅಂತಹ ಉಚಿತಗಳನ್ನು ಕೊಡುವ ಕೆಲಸವನ್ನ ಬಿಜೆಪಿ ಅವರು ಕೂಡ ಮಾಡಿದರು ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಬಿಜೆಪಿ ಅವರ ವಾದ ಒಂದು ದೃಷ್ಟಿಯಲ್ಲಿ ಸರಿ ಆರ್ಥಿಕ ಕುಸಿತ ಕಂಡಿರುವಂತ ಭಾರತದಲ್ಲಿ ನಾವೇನಾದರೂ ಉಚಿತಗಳನ್ನು ಪಡೆದರೆ ಅಥವಾ ಸರ್ಕಾರ ಕೊಟ್ಟರೆ ಅದರಿಂದ ಆರ್ಥಿಕ ಮುಗ್ಗಟ್ಟಿಗೆ ಕಾರಣ ಆಗುತ್ತೆ ದೇಶದ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅನ್ನುವಂತ ಮಾತು ಸತ್ಯ ಹೌದು ಆದರೆ ಅದೇ ಸತ್ಯ ಅನ್ನುವಂತದ್ದು ಸರಿಯಲ್ಲ ಯಾಕೆಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತ ವ್ಯಕ್ತಿಗಳನ್ನು ಮೇಲೆತ್ತೋದಕ್ಕೋಸ್ಕರ ಇರುವ ವ್ಯವಸ್ಥೆ ಉಚಿತಗಳನ್ನು ಕೊಡುವಂಥದ್ದು ಅದರ ಅವಶ್ಯಕತೆ ಇದೆ ಮತ್ತು ಕೊಡಲೇಬೇಕು ಯಾವ ಒಂದು ಪಾವರ್ಟಿ ಲೈನ್ ಬಿಲೋ ಪಾವರ್ಟಿ ಲೈನ್ ಬಿಪಿಎಲ್ ಅಥವಾ ಆರ್ಥಿಕವಾಗಿ ಕುಸಿತಕ್ಕೆ ಒಳಗಾಗಿರುವಂತಹ ಕೂಲಿ ಕಾರ್ಮಿಕ ರೈತ ನೇಕಾರ ಕಮ್ಮಾರ ಚಮ್ಮಾರ ಇಂತಹ ಬಡ ಜನ ಇದ್ದಾರೆ ಅಂಥವರಿಗೆ ಉಚಿತಗಳನ್ನು ಕೊಡಬೇಕು ಆದರೆ ಆ ಉಚಿತಗಳನ್ನು ಕೊಡೋದು ಬೇಡ ಅಂತ ಹೇಳ್ತಿದ್ದಂಥವರು ಈಗ ಉಚಿತಗಳನ್ನು ಕೊಟ್ಟು ಕೊಡಿಸಿ ಹೋರಾಟ ಮಾಡಲಿಕ್ಕೆ ಹೊರಟಿರುವಂತಹವರ ಇವರ ಬುದ್ಧಿ ಭ್ರಮಣೆ ಆಗಿದೆಯಾ ಹುಚ್ಚಿಡಿದಿದೆಯಾ ಅಂತ ನಾನು ಕೇಳಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ಇಲ್ಲಿವರೆಗೂ ಮಾತನಾಡ್ತಿದ್ದ ತದ್ದು ವಿರುದ್ಧವಾಗಿ ಹೊರಟಿದ್ದಾರೆ ಅಂದರೆ ಈ ದೇಶಭಕ್ತರು ದೇಶೋದ್ಧಾರಕರು ದೇಶವನ್ನು ವಿನಾಶದ ಹಂಚಿಗೆ ಅಂದರೆ ದಿವಾಳಿಗೆ ತಂದು ದಿವಾಳಿ ಹಿಡಿದಿರುವಂಥ ದೇಶವನ್ನು ಕಣ್ಣಾರೆ ನೋಡಲಿಕ್ಕೆ ಹೊರಟಿದಾರ ಇಂತಹ ದುರ್ಗತಿ ಅಥವಾ ದ್ವೇಷದ ಮನೋಭಾವನೆ ಬಿಜೆಪಿಗೆ ಇರುವಂಥದ್ದು ಎಷ್ಟು ಸರಿ ನಿಜಕ್ಕೂ ಬಿಜೆಪಿಯವರು ದೇಶಭಕ್ತರು ಮತ್ತು ಪ್ರಾಮಾಣಿಕರು ಆಗಿದ್ದರೆ ಅವರು ಹೇಳಬೇಕಾಗಿತ್ತು ನಮ್ಮ 36% ಬಿಜೆಪಿಯವರು ನಿಮಗೆ ವೋಟ್ ಹಾಕಿಲ್ಲ ನಮ್ಮ ಬಿಜೆಪಿಯವರಿಗೆ ನಿಮ್ಮ ಯಾವುದೇ ಉಚಿತಗಳು ಬೇಡ ನಮಗೆ 2018ರಲ್ಲಿ ಎಷ್ಟು ಜನ ವೋಟ್ ಹಾಕಿದ್ರು ಈಗಲೂ ಅಷ್ಟೇ ಜನ ವೋಟ್ ಹಾಕಿದ್ದಾರೆ ಅವರು ನಮ್ಮ ವಿಚಾರಕ್ಕೆ ಬದ್ಧರಾಗಿದ್ದಾರೆ ಹಾಗಾಗಿ ನಮ್ಮ ಬಿಜೆಪಿಯ ಬೆಂಬಲಿತ ವ್ಯಕ್ತಿಗಳಿಗೆ ನೀವು ಯಾವುದೇ ಉಚಿತಗಳನ್ನು ಕೊಡಬೇಡಿ ಮತ್ತು ಆ ಉಚಿತಗಳನ್ನು ಪಡೆಯಬೇಡಿ ಅಂತೇಳಿ ಸದಸ್ಯ ಕಾರ್ಯಕರ್ತ ಬಿಜೆಪಿಯ ಬೆಂಬಲಿಕರಿಗೆ ಕರೆಯನ್ನು ಕೊಡಬೇಕಾಗಿತ್ತು ಅವರ ಮನೆಗಳ ಮುಂದೆ ಬಿಜೆಪಿಯ ಇದನ್ನು ಏನು ಈ ವಾಕ್ಯಗಳನ್ನು ಬೋರ್ಡ್ ಹಾಕಿ ಉಚಿತಗಳನ್ನು ತಿರಸ್ಕರಿಸಿದ್ದೇವೆ ಅಂತ ಹೇಳಿ ಅದನ್ನು ಧಿಕ್ಕರಿಸುವಂತಹ ಕೆಲಸ ಮಾಡಿಸಬೇಕಾಗಿತ್ತು ಆದರೆ ಅದನ್ನು ಬಿಟ್ಟು ತದ್ವಿರುದ್ಧವಾಗಿ ಕಾಂಗ್ರೆಸ್ಸಿನ ವಿರುದ್ಧ ಅವರು ಹೋರಾಟಕ್ಕೆ ಇಳಿದಿರುವಂಥದ್ದು ನಾಚಿಕೆಗೆಡೆ ನಮ್ಮ ಕೆಲಸ ಮತ್ತು ಮಾನ ಮರ್ಯಾದೆ ಇಲ್ಲದೆ ಇರುವಂಥ ಕೆಲಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾನೊಬ್ಬ ಜಾಗೃತ ಪ್ರಜೆಯಾಗಿ ಮತ್ತು ಸಾಮಾಜಿಕ ಕಾರ್ಯಕರ್ತನಾಗಿ ನನಗೆ ಈ ದೇಶದ ಈ ರಾಜ್ಯದ ಆರ್ಥಿಕತೆಯ ವಿಚಾರ ನನಗೆ ಗೊತ್ತಿರುವುದರಿಂದ ನನ್ನ ಒಂದು ಜೀವನಕ್ಕೆ ನನ್ನ ಬದುಕಿನ ಬಂಡಿ ಸಾಗಿಸಲಿಕ್ಕೆ ಯಾವುದೇ ಉಚಿತಗಳ ಅವಶ್ಯಕತೆ ಇಲ್ಲ ಯಾಕೆಂದರೆ ಭಗವಂತ ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ ಇರುವುದರಲ್ಲಿ ನಾನು ಸಂತೃಪ್ತಿಯಾಗಿದ್ದೀನಿ ಅದಕ್ಕೆ ನನಗೆ ಯಾವುದೇ ಉಚಿತಗಳು ಬೇಡ ಅನ್ನುವಂತಹ ಮನವಿಯನ್ನು ನಾನು ಮಾನ್ಯ ಮುಖ್ಯಮಂತ್ರಿಯವರು ಮತ್ತು
ಮುಖ್ಯ ಕಾರ್ಯದರ್ಶಿಯವರಿಗೆ ನಾನು ಪತ್ರವನ್ನು ಕೊಟ್ಟಿದ್ದೀನಿ. ಈ ಸಮಾಜದಲ್ಲಿ ಯಾರಿಗೆ ಆರ್ಥಿಕ ಕೊರತೆ ಇಲ್ಲ, ಅವರ ಜೀವನದಲ್ಲಿ ಬದುಕಿನ ಬಂಡಿ ಸಾಗಿಸಲಿಕ್ಕೆ ಇರುವ ವ್ಯವಸ್ಥೆಯಲ್ಲಿ ಅವರ ಜೀವನವನ್ನು ಸಾಗಿಸಬೇಕು, ಸಾಗಿಸಬಹುದು ಅಂತವರು ಕೂಡ ಈ ಉಚಿತಗಳನ್ನು ಪಡೆಯದೇ ಇದ್ದರೆ ರಾಜ್ಯದ ಅಭಿವೃದ್ಧಿಗೆ ಪರೋಕ್ಷವಾಗಿ ನಾವೆಲ್ಲರೂ ಸಹಕಾರ ಕೊಟ್ಟಂಗಾಗುತ್ತೆ. ಆ ವಿಚಾರವನ್ನು ತಮ್ಮ ಮಾಧ್ಯಮದ ಮೂಲಕ ನಾನು ಈ ರಾಜ್ಯದ ಜನತೆಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.